ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೃಹಪ್ರವೇಶ ಆದಮೇಲೆ ನಮ್ಮ ಲಾನ್ ಏರಿಯಾ ಈ ಥರ ಕಾಣಿಸ್ತಾ ಇದೆ. ಸೊ ಅಲ್ಲಿ ಮಳೆ ಬೀಳಬಾರ್ದು ಅಂತ ಹೇಳಿ ಟಾರ್ಪಲ್ ಹಾಕಿ, ಆದಮೇಲೆ ಡೆಕೊರೇಷನ್ಗೆ ಅಂತ ಹೇಳಿ ಆರ್ಟಿಫಿಷಿಯಲ್ ಲಾನ್ ಎಲ್ಲ ಹಾಕಿ ಉರುಳಿ ಎಲ್ಲ ಇಟ್ಟು ಡೆಕೊರೇಟ್ ಮಾಡಿದರು. ಸೊ ಅದೆಲ್ಲ ತೊಗೊಂಡು ಹೋದ್ಮೇಲೆ ಲಾನ್ ತುಂಬ ಖಾಲಿ ಕಾಣಿಸ್ತಾ ಇತ್ತು. ಸೊ ಇವಾಗ ಅಲ್ಲಿ ರಿಯಲ್ ಲಾನ್ ಹಾಕಿಸ್ತಾ ಇದ್ದೀವಿ. ಸೊ ಹಾಕಕ್ಕೆ ಲಾನ್ ಎಲ್ಲ ಹಾಕಕ್ಕೆ ಮುಂಚೆ ಒಳಗಡೆ ಸ್ಪ್ರಿಂಕ್ಲರ್ಸ್ ಹಾಕ್ಸ್ಬಿಡೋಣ ಅಂತ ಹೇಳಿ, ಸೊ ದಟ್ ನಾವು ಮ್ಯಾನ್ಯುಲಿ ನೀರು ಹಾಕಬೇಕಾಗಿಲ್ಲ. ಸೊ ಸ್ಪ್ರಿಂಕ್ಲರ್ಸ್ ಹಾಕಬೇಕಂದ್ರೆ ಏನದು ಗ್ರಾಸ್ ಎಲ್ಲ ಹಾಕಕ್ಕೆ ಮುಂಚೆನೆ ಡಿಗ್ ಮಾಡಿ ಒಳಗಡೆ ಪೈಪ್ಸ್ ಎಲ್ಲ ಕನೆಕ್ಷನ್ ಮಾಡ್ಕೋಬೇಕಂತೆ. ಸೊ ಅದಕ್ಕೋಸ್ಕರ ಎಲ್ಲ ಡಿಗ್ ಮಾಡಿ ಒಂದು ಸ್ವಲ್ಪ 1 ಫೀಟು 1.5 ಫೀಟ್ ಏನೋ ಡಿಗ್ ಮಾಡಿ ಒಳಗಡೆ ಪೈಪ್ಸ್ ಎಲ್ಲ ಕನೆಕ್ಟ್ ಮಾಡ್ತಿದ್ದಾರೆ. ಸೊ ದಟ್ ವಾಟರಿಂಗ್ ಈಸಿ ಇರುತ್ತೆ, ನಾವು ಮ್ಯಾನ್ಯಲಿ ಗಿಡಗಳಿಗೆ ನೀರು ಹಾಕಬೇಕಾಗಿಲ್ಲ. ನಮಗೆ ನೀರು ಹಾಕಬೇಕು ಅಂದಾಗ ಜಸ್ಟ್ ವಾಲ್ ತಿರುಗಿಸಿದ್ರೆ ಸಾಕು, ನೀರು ಎಲ್ಲದಕ್ಕೂ ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸ್ಪ್ರಿಂಕ್ಲರ್ಸಲ್ಲಿ. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ನಮ್ಮ ಲಾನ್ ಹೇಗೆ ಮೇಕ್ಓವರ್ ಆಯಿತು ಅನ್ನೋ ಬಗ್ಗೆನೇ ಇರುತ್ತೆ. ಇಟ್ಸ್ ನಾಟ್ ಅ ಡೈಲಿ ರೆಗ್ಯುಲರ್ ಬ್ಲಾಗ್. ಸೊ ಗಾರ್ಡನಿಂಗ್ ಇಂಟ್ರೆಸ್ಟ್ ಇರೋರು ನನ್ನ ಈ ವಿಡಿಯೋ ನೋಡ್ಬೋದು, ನಿಮಗೆ ತುಂಬ ಯೂಸ್ಫುಲ್ ಅನಿಸುತ್ತೆ. ಮತ್ತು ಇದನ್ನೆಲ್ಲ ಯಾರು ಮಾಡಿದ್ರು ಅವ್ರ ಡೀಟೇಲ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬೇಕಂದರೆ ನೀವು ನಿಮ್ಮನೇಲೂ ಲಾನ್ ಮಾಡೋ ಐಡಿಯಾ ಇದ್ದರೆ, ಗಾರ್ಡನ್ ಅಥವಾ ಟೆರೆಸ್ ಗಾರ್ಡನಿಂಗ್ ಮಾಡೋ ಐಡಿಯಾ ಇದ್ದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಗೆ ಈ ಲಾನ್ ಆ್ಯಂಡ್ ವಾಟರ್ಫಾಲ್ ಎರಡೂ ಜಿ ಆರ್ ಲ್ಯಾಂಡ್ಸ್ಕೇಪ್ ಅಂತ ಇಲ್ಲಿ ಮನೆ ಹತ್ರನೇ, ಅಂದರೆ ಇವಾಗಿದ್ದೀವಲ್ಲ ಆ ಮನೆ ಹತ್ರನೇ ಇರೋದು. ಸೊ ಅವ್ರು ಫಸ್ಟ್ ನಮಗೆ ವಾಟರ್ಫಾಲ್ ಮಾಡಿಕೊಟ್ರು, ಅದಾದಮೇಲೆ ಇವಾಗ ಲ್ಯಾಂಡ್ಸ್ಕೇಪ್ ಮಾಡ್ತಾ ಇದ್ದಾರೆ. ಮೊದಲಿಗೆ ನೆಲ ಸಮ ಮಾಡ್ಕೊಳ್ತಿದ್ದಾರೆ, ಫುಲ್ ಈವನ್ ಆಗಿರಬೇಕು. ಬಿಕಾಸ್ ಗ್ರಾಸ್ ಹಾಕಬೇಕಾದ್ರೆ ಮೇಲೆ ಕೆಳಗೆ ಇದ್ದರೆ ಅದು ಚೆನ್ನಾಗಿ ಕಾಣಲ್ಲ, ಆ್ಯಂಡ್ ಕೂರೋದು ಇಲ್ವಂತೆ. ಸೊ ನೆಲ ಸಮ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಗ್ರಾಸ್ ಹಾಕೋದು. ಅದಕ್ಕೆ ಮುಂಚೆ ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಎಲ್ಲ ರೆಡಿ ಮಾಡಿದರು. ಸೊ ಒನ್ ಡೇ ಫುಲ್ ಆಯಿತು ಅವ್ರಿಗೆ ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕಿ ನೆಲ ಸಮ ಮಾಡೋದಕ್ಕೆ. ಸೊ ನಾವು ಪ್ರೀವಿಯಸ್ ಡೇನೇ ನರ್ಸರಿ ಮನೆ ಹತ್ರನೇ ಇದೆ, ಇದು ದೊಡ್ಡ ನರ್ಸರಿ. ಸೊ ಇಲ್ಲಿ ನರ್ಸರಿಗೆ ಹೋಗಿ ನಮ್ಗೆ ಯಾವ್ಯಾವ ಪ್ಲಾಂಟ್ಸ್ ಬೇಕು ಅದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಹೋದ್ವಿ. ತುಂಬಾ ದೊಡ್ಡ ನರ್ಸರಿ ಇದು, ಎಲ್ಲ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಇತ್ತು. ಮತ್ತು ಯಾವ ಆಪ್ಷನ್ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲ ಥರ ಪ್ಲ್ಯಾಂಟ್ಸ್ ಇತ್ತು, ಫ್ಲವರಿಂಗ್ ಪ್ಲ್ಯಾಂಟ್ಸು, ಫ್ರೂಟ್ಸು, ಮತ್ತು ದೊಡ್ಡ ದೊಡ್ಡ ಟ್ರೀಸ್ ಕೂಡ ಇವ್ರ ಹತ್ರ ಇತ್ತು. ವೆರಿ ಬ್ಯೂಟಿಫುಲ್ ನರ್ಸರಿ. ಸೊ ನಾನಿಲ್ಲಿ ಪ್ಲ್ಯಾಂಟ್ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ನನಗೆ ಫ್ಯೂ ಫ್ಲವರಿಂಗ್ ಪ್ಲ್ಯಾಂಟ್ಸೇ ಬೇಕಾಗಿತ್ತು. ನನಗೆ ಯೂಶಲಿ ನಾನ್ ಫ್ಲವರಿಂಗ್ ಪ್ಲ್ಯಾಂಟ್ಸು ಅಥವಾ ಶೋ ಪ್ಲ್ಯಾಂಟ್ಸ್ ಅಂತ ಏನು ಬರುತ್ತೆ ಅದು ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಗಿಡ ಅಂತಂದ ಮೇಲೆ ಅದರಲ್ಲಿ ಹೂವು ಹಣ್ಣು ಏನಾದರೂ ಒಂದು ಬಿಡಬೇಕು. ಸೊ ದಟ್ ಈಸ್ ಐ ಲೈಕ್ ಫ್ಲವರಿಂಗ್ ಪ್ಲ್ಯಾಂಟ್ಸು. ಸೊ ಆದಷ್ಟು ಹೂವಿನ ಗಿಡಗಳು, ರೋಸು, ಆಮೇಲೆ ಹೈಬಿಸ್ಕಸ್ಸು ಅಂಥದ್ದೇ ತೊಗೊಂಡೆ ಸ್ವಲ್ಪ ಜಾಸ್ತಿ. ಇನ್ನೊಂದೇನೆಂದರೆ ಹೂವಿನ ಗಿಡಗಳಿದ್ದರೆ ಅದರಲ್ಲಿ ಬಿಡೋ ಹೂವೇ ನಾವು ದೇವರು ಪೂಜೆಗೆ ಇಟ್ಕೊಳ್ಬೋದು. ಅದೊಂಥರ ಖುಷಿ ಇರುತ್ತೆ, ನಮ್ಮನೇಲಿ ಬಿಟ್ಟಿರೋ ಹೂವನ್ನ ಕಿತ್ತು ದೇವರಿಗೆ ಪೂಜೆ ಮಾಡೋದು ಒಂಥರ ಖುಷಿ, ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ಪಾರಿಜಾತ ಗಿಡ ಹಾಕಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಆ ಗಿಡ ಕೂಡ ಅಲ್ಲಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದೇ ಪ್ಲ್ಯಾಂಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಚೆನ್ನಾಗಿ ಬರುತ್ತೆ, ಗಿಡ ಹಾಳಾಗೋದಿಲ್ಲ ಅಂತ. ಆ್ಯಂಡ್ ಸಿನ್ಸ್ ಇದು ನಾವು ಭೂಮಿಗೆ ಹಾಕ್ತಿರೋದ್ರಿಂದ ಗಿಡ ಚೆನ್ನಾಗೇ ಬರುತ್ತೆ, ಒಣಗೋಗೋ ಚಾನ್ಸಸ್ ಕಮ್ಮಿ ಅಂತಲೇ ಹೇಳಿದ್ರು. ಸಮನ್ವಿನು ಜೊತೆಗೆ ಬಂದಿದ್ಲು ನರ್ಸರಿಗೆ, ಅವಳು ಪುಟ್ಟು ಬೊಂಬೆನ ಇಟ್ಕೊಂಡು ಎಲ್ಲೋದ್ರೂ ಯಾವುದಾದ್ರೂ ಒಂದು ಬೊಂಬೆ ಕ್ಯಾರಿ ಮಾಡೇ ಮಾಡ್ತಾಳೆ ಅವಳು. ಸೊ ಅವಳು ನೋಡಿದ ಗಿಡ ಎಲ್ಲ ಇದು ತೊಗೊಳ್ಳೋಣಮ್ಮ ಅದು ತೊಗೊಳ್ಳೋಣಮ್ಮ ಅಂತ ಕೇಳ್ತಾನೆ ಇದ್ಲು. ಸೊ ಅವಳು ತೊಗೊಂಡಿದ್ದು ಅಷ್ಟು ಗಿಡ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದರೆ ನಮ್ಮನೇಲಿ ಜಾಗನೇ ಸಾಲಲ್ಲ, ಅಷ್ಟು ದೊಡ್ಡ ಜಾಗ ಆಗೋಗ್ತಾ ಇತ್ತು. ಬಟ್ ಪ್ಲ್ಯಾಂಟ್ಸ್ ಯಾವ್ದು ನೋಡಿದ್ರು ನನಗೂ ಹಂಗೆ ಅನಿಸ್ತಿತ್ತು, ಸಮನ್ವಿಗೆ ಅಷ್ಟೇ ಅಲ್ಲ ನನಗೂ ಕೂಡ, ಇದನ್ನೂ ತೊಗೊಳ್ಳೋಣ ಅದೂ ತೊಗೊಳ್ಳೋಣ ಅನ್ನೋ ಥರ ಇತ್ತು. ಅಷ್ಟೊಂದು ಗಿಡಗಳು ಆ್ಯಂಡ್ ಸ್ವಲ್ಪ ದೊಡ್ಡ ದೊಡ್ಡದು ಗಿಡಗಳಿತ್ತು, ಚೆನ್ನಾಗಿತ್ತು. ಆಮೇಲೆ ಲೋಟಸ್, ಲಿಲ್ಲಿ ಅದೆಲ್ಲನೂ ಇತ್ತು. ಬಟ್ ಜಾನು ಏನಂತ ಅಂದ ಅಂತಂದರೆ ಅಲ್ಲಿ ಇದು ವಾಟರ್ ಪ್ಲ್ಯಾಂಟ್ಸ್ ಹಾಕಿಬಿಟ್ರೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಆಲ್ರೆಡಿ ನಮ್ಮ ಮನೆ ಹತ್ರ ಸ್ವಲ್ಪ ಓಪನ್ ಸ್ಪೇಸ್ ಇರೋದರಿಂದ ಸೊಳ್ಳೆಗಳು ಜಾಸ್ತಿ ಇರುತ್ತೆ. ಸೊ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಬೇಡ ನೋಡೋಣ ಸ್ವಲ್ಪ ದಿವಸ ಆದಮೇಲೆ ಲೋಟಸ್ಸು ಅಥವಾ ವಾಟರ್ ಲಿಲಿ ಆ ಥರ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ದೆ. ಸೊ ಅದಕ್ಕೋಸ್ಕರ ವಾಟರ್ ಪ್ಲ್ಯಾಂಟ್ಸ್ ಡ್ರಾಪ್ ಮಾಡಿ ಬರೀ ಫ್ಲವರಿಂಗ್ ಪ್ಲ್ಯಾಂಟ್ಸ್ ತೊಗೊಂಡ್ವಿ. ಆ್ಯಂಡ್ ಈ ನರ್ಸರಿನಲ್ಲಿ ಪುಟ್ಟ ಪುಟ್ಟ ಕ್ಯಾಕ್ಟಸ್ ವೆರೈಟಿ ತುಂಬಾ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇಂಡೋರ್ ಪ್ಲ್ಯಾಂಟ್ಸಾಗಿ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು. ಬಟ್ ನಾವು ಅದನ್ನು ತೊಗೊಳ್ಲಿಲ್ಲ. ಸೊ ಏನೇನು ಪ್ಲ್ಯಾಂಟ್ಸ್ ತೊಗೊಂಡಿದ್ವಿ ಅದೆಲ್ಲ ಆರ್ಡರ್ ಮಾಡ್ಬಿಟ್ಟು ಬಂದ್ವಿ, ನೆಕ್ಸ್ಟ್ ಡೇ ಡೆಲಿವರ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಗ್ರಾಸ್ ಬಂದಿದೆ. ಸೊ ಇದು ಚಿಕ್ಕಬಳ್ಳಾಪುರದಿಂದ ತರಿಸಿದ್ದು ಆ ಗ್ರಾಸ್ ಎಲ್ಲನೂ. ಸೊ ಬೆಳಗ್ಗೆ ತರಿಸಿದ್ರೆ ಸಂಜೆ ಒಳಗಡೆ ಹಾಕ್ಬಿಡ್ಬೇಕಂತ, ಇಲ್ಲ ಒಣಗೋಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ವಾಟ್ ಎವರ್, ಅದು ತೊಗೊಂಡು ಬಂದು ಅಲ್ಲಿ ಎಲ್ಲ ಜೋಡಿಸ್ತಾ ಇದ್ದಾರೆ. ಬಿಕಾಸ್ ಗಾಡಿಯಲ್ಲಿ ಬಂದಿರೋದು ಎಲ್ಲ ಜೋಡಿಸ್ಬಿಟ್ಟು ತೊಗೊಂಡು ಹೊರಟೋಗ್ತಾರೆ. ಗಿಡಗಳು ಕೂಡ ಜೊತೆಯಲ್ಲೇ ಬಂತು.
ಸೊ ಟೋಟಲ್ ಗಾರ್ಡನಿಂಗ್ ಪ್ರಾಸೆಸ್ 2 ಡೇಸ್ ಆಯಿತು ನಮಗೆ. ಹಿಂದಿನ ದಿನ ಫುಲ್ಲು ಮಣ್ಣೆಲ್ಲ ಸೆಟ್ ಮಾಡಿ ಮಟ್ಟ ಮಾಡಿ ಎಲ್ಲ ಕ್ಲಿಯರ್ ಮಾಡಿಕೊಂಡ್ರು. ಅದಾದಮೇಲೆ ನೆಕ್ಸ್ಟ್ ಡೇ ಎಲ್ಲ ಲೆವೆಲ್ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿ ಎಲ್ಲ ಗಿಡಗಳು ಹಾಕಿ ಅದಾದಮೇಲೆ ಲಾನ್ ಹಾಕಿ ಅದನ್ನೆಲ್ಲ ಸೆಟ್ ಮಾಡೋದಕ್ಕೆ 2 ಡೇಸ್ ಕಂಪ್ಲೀಟ್ಲಿ 2 ಡೇಸ್ ಆಯಿತು. ಮಣ್ಣಿನ ಜೊತೆನೆ ಗೊಬ್ಬರ ಸ್ವಲ್ಪ ಮರಳು ಎಲ್ಲ ಮಿಕ್ಸ್ ಮಾಡಿನೇ ಹಾಕಿ ಸೆಟ್ ಮಾಡಿದರು ಮಣ್ಣನ್ನು. ಸೊ ಗಿಡಗಳು ಎಲ್ಲ ಬಂತು ನೋಡಿ, ಇಲ್ಲೇ ಜೋಡಿಸಿದ್ದೀವಿ ಉದ್ದಕ್ಕೆ. ಇನ್ನೂ ಲೆವೆಲ್ ಮಾಡ್ತಾನೆ ಇದ್ದಾರೆ. ಕಲ್ಲು ದಪ್ಪ ದಪ್ಪ ಕಲ್ಲು ಅದೆಲ್ಲ ಇದ್ದರೆ ಲಾನ್ ಸರಿ ಕುತ್ಕೊಳ್ಳಲ್ಲ, ಗ್ರಾಸು ಅಂತ ಹೇಳಿ ಅದೆಲ್ಲ ತೆಗೆದು ಪೂರ್ತಿ ಲೆವೆಲ್ ಮಾಡ್ತಿದ್ದಾರೆ. ನಾವು ನಡೆದ್ರೆ ಕಲ್ಲು ಸಮವಾಯಿಸಿ ನೆಲ ಸಮವಾಗಿರಬೇಕು ಅಂತ ಹೇಳಿ ಎಲ್ಲ ದಪ್ಪ ದಪ್ಪ ಕಲ್ಲು ಮಣ್ಣು ಹೆಂಟೆ ಏನಿದ್ರೂ ಎಲ್ಲ ತೆಗ್ದು ಹಾಕ್ತಿದ್ದಾರೆ. ಸೊ ಅದೆಲ್ಲ ತೆಗ್ದು ಹಾಕಿ ಫಸ್ಟು ಪ್ಲ್ಯಾಂಟ್ಸ್ ಏನು ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ನೆಟ್ಟು ಅದಾದಮೇಲೆ ಲಾಸ್ಟಲ್ಲಿ ಗ್ರಾಸ್ ಹಾಕ್ತಾರೆ. ನನ್ನ ಒಂದು ತುಂಬ ದಿನದ ಕನಸು ಇದು, ಮನೆ ಮುಂದೆ ಒಂದು ಪುಟ್ಟ ಗಾರ್ಡನ್ ಇರಬೇಕು ಅಂತ. ಇನ್ಫ್ಯಾಕ್ಟ್ ನನಗೆ ದೊಡ್ಡ ಗಾರ್ಡನ್ ಇರಬೇಕು ಅಂತ, ಬಟ್ ದೊಡ್ಡ ಗಾರ್ಡನ್ ಸ್ಪೇಸ್ ಇರಲಿಲ್ಲ ಆ್ಯಂಡ್ ದೊಡ್ಡ ಗಾರ್ಡನ್ ಮಾಡಿದ್ರೆ ಮೇಂಟೆನೆನ್ಸ್ ಕೂಡ ಜಾಸ್ತಿ ಅಲ್ಲ. ಸೊ ಸದ್ಯಕ್ಕೆ ಪುಟ್ಟ ಗಾರ್ಡನ್ ಇರಲಿ ಹೇಳಿ ಪುಟ್ಟ ಗಾರ್ಡನ್ ಮಾಡ್ಕೊಂಡಿದ್ವಿ. ತುಂಬಾ ದಿನದ ಕನಸು, ತುಂಬ ಖುಷಿ ನನಗೆ ಮನೆ ಮುಂದೆ ತೋಟ ಇರಬೇಕು, ಎಷ್ಟು ಚೆನ್ನಾಗಿರುತ್ತೆ ಅಂತ. ಇನ್ಫ್ಯಾಕ್ಟ್ ನನಗೆ ಗ್ರಾಸ್ ಬದಲು ಕಂಪ್ಲೀಟ್ಲಿ ಪ್ಲ್ಯಾಂಟ್ಸ್ ಹಾಕ್ಬಿಡ್ಬೇಕು ಅಂತಲೇ ಇತ್ತು. ಸೊ ಸ್ಟಾರ್ಟಿಂಗಲ್ಲಿ ಗ್ರಾಸ್ ಹಾಕಿರೋಣ, ಅದಾದಮೇಲೆ ಚೇಂಜ್ ಮಾಡ್ತಾನೆ ಇರ್ಬೋದಲ್ಲ, ಯಾವುದು ಪರ್ಮನೆಂಟ್ ಸೆಟಪ್ ಅಲ್ವಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದೀವಿ. ನಾವ್ ಅಲ್ಲಿಂದ ತಗೊಂಬಂದ್ವಲ್ವ ಗಿಡ ಎಲ್ಲ, ಅದನ್ನ ಇವಾಗ ಮಣ್ಣಿಗೆ ಹಾಕ್ತಾ ಇದಾರೆ ಚೆನ್ನಾಗಿ ಬರಲಿ ಅಂತ. ನಮ್ಮ ಗಾರ್ಡನ್ ಇಲ್ಲ ಕಣೋ, ಗಾರ್ಡನಲ್ಲಿ ಬರತ್ತಲ್ಲ ಅದಕ್ಕೆ. ಚೆನ್ನಾಗಿದ್ಯಾಪ್ಪು, ತುಂಬ ಹೇಳ್ತೀಯ. ಸೊ ನಾವೆಲ್ಲ ಗಾರ್ಡನಿಂಗ್ ಮಾಡ್ತಿದ್ರಲ್ಲ, ಸೊ ಆಚೆನೇ ಕುತ್ಕೊಂಡಿದ್ದೀವಿ ಹೇಗೆ ಮಾಡ್ತಿದ್ದಾರೆ ನೋಡೋದಕ್ಕೆ ಒಂಥರ ಖುಷಿ ಇದೆ, ಹೊಸ ಎಕ್ಸ್ಪೀರಿಯೆನ್ಸ್. ನಾನು ಎಲ್ಲೂ ನೋಡಿಲ್ಲ ಗಾರ್ಡನಿಂಗ್ ಮಾಡೋದಲ್ಲ, ಸೊ ನಾವು ಆಚೆನೇ ಕೂತಿದ್ವಿ. ಸೊ ಸಮನ್ವಿಗೆ ಕುತೂಹಲ ಏನು ಮಾಡ್ತಿದ್ದಾರೆ ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ, ಸೊ ಕ್ವೆಶನ್ಸ್ ಮೇಲೆ ಕ್ವೆಶನ್ಸ್ ಕೇಳ್ತಾನೆ ಇದ್ದಾಳೆ ಅವಳು. ಸೆಂಟ್ರಲಿ ಅವಳದೇ ಏನೋ ಒಂದು ಮಾತು, ಯಾರ ಹತ್ರನೂ ವೀಡಿಯೋ ಕಾಲಲ್ಲಿ ಮಾತಾಡ್ತಿರೋ ಥರ ಮಾತಾಡ್ತಾ ಇದ್ದಾಳೆ. ಆ್ಯಂಡ್ ಜಾನು ಯಾಕೆ ಈಚೆಯಿಂದ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಬರ್ತಾ ಇದ್ದಾನೆ ಅಂತಂದರೆ, ತುಳಸಿ ಗಿಡ ಹಾಕೋದಕ್ಕೆ. ತುಳಸಿ ಗಿಡ ಪೂಜೆ ಮಾಡಿಸಿದ್ರಲ್ಲ ನಮಗೆ ಇದರಲ್ಲಿ ಗೃಹಪ್ರವೇಶದಲ್ಲಿ, ಅದೇ ಗಿಡನ ಕಟ್ಟೆನಲ್ಲಿ ಹಾಕಬೇಕು ಅಂತ ಹೇಳಿದರು. ಸೊ ನಾವಿನ್ನೂ ಮಣ್ಣೆಲ್ಲ ಹಾಕಿರಲಿಲ್ಲ, ಗಾರ್ಡನಿಂಗ್ ಮಾಡಿಸ್ಬೇಕಾರೆ ಹಾಕ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾಗಿದ್ವಿ. ಸೊ ಇವಾಗ ಅವನು ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಂದು ನಮ್ಮ ಕೈಲೇ ಹಾಕ್ಸಿದ್ರು ಅವ್ರು, ಗಾರ್ಡನ್ ಮಾಡೋರು. ನೀವೇ ಹಾಕಿ ಸರ್, ನಾವು ಮಾಡಲ್ಲ, ತುಳಸಿ ಗಿಡ ಅಲ್ವಾ, ಅದು ಮಾತ್ರ ನೀವು ಪ್ಲ್ಯಾಂಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಸೊ ಇವಾಗ ಜಾನು ಮಣ್ಣೆಲ್ಲ ತೊಗೊಂಡ್ಬಂದು ತುಳಸಿ ಕಟ್ಟೆ ಒಳಗೆ ಹಾಕಿ ತುಳಸಿ ಗಿಡ ನೆಡ್ತಾ ಇದ್ದಾನೆ. ಆ್ಯಂಡ್ ಸೈಮಲ್ಟೇನಿಯಸ್ಲಿ ಗ್ರಾಸ್ ಹಾಕೋದು ಸ್ಟಾರ್ಟ್ ಮಾಡಿದ್ದಾರೆ. ನೋಡಿದ್ರಲ್ಲ ಅಲ್ಲಿ ವೀಡಿಯೋನಲ್ಲಿ ಹಿಂದೆ ಕಾಣಿಸ್ತಿದೆ ನೋಡಿ, ಅದು ಫುಲ್ ಹಿಂಗೆ ಫೋಲ್ಡ್ ಮಾಡಿರ್ತಾರೆ, ಮಣ್ಣು ಸಮೇತ ತೊಗೊಂಡು ಬಂದಿರ್ತಾರೆ. ಇದು ಮ್ಯಾಟ್ ಮಡ್ಸ್ದಂಗೆ ಮಡ್ಸ್ಬಿಟ್ಟು ತೊಗೊಂಡು ಬಂದಿರ್ತಾರೆ. ಅದನ್ನು ತೊಗೊಂಡು ಬಂದು ಓಪನ್ ಮಾಡಿ ಕರೆಕ್ಟಾಗಿ ಕೂರಿಸ್ತಾರೆ. ಕೂರಿಸಿ ನೀರೆಲ್ಲ ಹಾಕಿ ಒಂದು ವಾರನೇ ಬೇಕಂತೆ ಅದು ಸೆಟ್ ಆಗೋದಕ್ಕೆ ಗ್ರಾಸು. ಅಲ್ಲಿವರೆಗೂ ಯಾರೂ ತುಳಿಬಾರ್ದು, ಅಷ್ಟರೊಳಗಡೆ ತುಳಿದು ಆ ಗ್ರಾಸ್ ಎಲ್ಲ ಗ್ರೋ ಆಗೋಕ್ಕೆ ಮುಂಚೆ ತುಳಿದು ಎಲ್ಲ ಮಾಡಿದ್ರೆ ಎಲ್ಲೆಲ್ಲಿ ತುಳಿದಿರ್ತೀವಿ ಅಲ್ಲೆಲ್ಲ ಒಣಗೇ ಹೋಗುತ್ತೆ ಅದು. ಸೊ ತುಳಸಿ ಗಿಡ ಇವಾಗ ಹಾಕಿ ಆಲ್ಮೋಸ್ಟ್ ಆಯಿತು, ಒಳಗೆ ನೆಟ್ಟು ಇನ್ನೊಂದು ಸ್ವಲ್ಪ ಮಣ್ಣು ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕಿ ಫಿನಿಷ್ ಆಯಿತು ತುಳಸಿ ಗಿಡ ಎಲ್ಲ ನೆಟ್ಟು. ಸೊ ನೋಡಿ ಗ್ರಾಸ್ ಹೆಂಗೆ ಹಾಕ್ತಿದ್ದಾರೆ ಅಂತ, ನೀಟಾಗಿ ಒಂದಕ್ಕೆ 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 ಜಾಯಿನ್ ಮಾಡ್ತಿದ್ದಾರೆ. ಕೆಳಗೆ ಓಪನ್ ಮಾಡಿ ಒಂದಕ್ಕೆ ಒಂದಕ್ಕೆ ಜಾಯಿನ್ ಮಾಡ್ತಾರೆ, ಎಲ್ಲಿ ಎಕ್ಸ್ಟ್ರಾ ಆಗಿದೆ ಅದನ್ನು ನೀಟಾಗಿ ಬ್ಲೇಡ್ ತೊಗೊಂಡು ಕಟ್ ಮಾಡಿಬಿಡ್ತಾ ಇದ್ದಾರೆ. ಸೊ ನನಗೆ ಇವಾಗ ಗೊತ್ತಾಯಿತು ಹೇಗೆ ಮಾಡ್ತಾರೆ ಈ ಗ್ರಾಸ್ ಎಲ್ಲ ಅಂತೇಳಿ. ಇದುವರೆಗೂ ನಂಗೆ ಗೊತ್ತಿಲ್ಲ, ಬೆಳೆಸ್ತಾರೆ ಅಂತಲೇ ಅಂದ್ಕೊಂಡಿದ್ದೆ. ಇನ್ನೊಂದು ಚಿಕ್ಕ ಚಿಕ್ಕ ಚಿಕ್ಕದು ಸ್ಕ್ವೇರ್ಸಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ನಮ್ಮನೇಲಿ ಹಾಕಿದಾಗಲೇ ನನಗೆ ಗೊತ್ತಾಗಿದ್ದು ಹೇಗೆ ಮಾಡ್ತಾರೆ ಅಂತ. ಫುಲ್ ಡೇ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಗಾರ್ಡನಿಂಗ್ ಮಾಡೋದು ನೋಡಿ ನೋಡಿ. ಆ್ಯಂಡ್ ಫೈನಲಿ ಇದೆಲ್ಲ ಈವ್ನಿಂಗು ಗ್ರಾಸ್ ಹಾಕ್ತಾ ಇರೋದು, ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಕ್ತಾ ಇರೋದು ನೋಡೋದಕ್ಕೆ. ಸ್ಮಾಲ್ ಹೋಲ್ ಬೇಕಂದರೆ ನೀಟಾಗಿ ರೌಂಡ್ ಕಟ್ ಮಾಡಿ ಗಿಡಗಳ ಮಧ್ಯದಲ್ಲೆಲ್ಲ ಗ್ರಾಸ್ ಹಾಕಿದ್ದಾರೆ. ಆ್ಯಂಡ್ ಸ್ಟೋನ್ಸ್ ಎಲ್ಲ ಫಸ್ಟೇ ಹಾಕಿಬಿಟ್ರು, ಸ್ಟೋನ್ಸ್ ಕೆಳಗಡೆ ಸ್ವಲ್ಪ ಮರಳು ಹಾಕಿ ಇಟ್ಟಿದ್ದಾರೆ, ಸೊ ದಟ್ ಸ್ಟೋನ್ ಕಚ್ಕೊಳ್ಳಲ್ಲ, ಕೊಚ್ಚೆ ಕೊಚ್ಚೆ ಆಗಲ್ಲ ಅಂತ ಹೇಳಿ. ಆ್ಯಂಡ್ ನಾವು ಲಾನ್ ಮೇಲೆ ನಡೀಬಾರ್ದಲ್ಲ, ಅದಕ್ಕೋಸ್ಕರ ಮೇನ್ಲಿ ಸ್ಟೋನ್ಸ್ ಇರೋದು. ನಾವಲ್ಲಿ ವಾಟರ್ಫಾಲ್ ಎಲ್ಲ ಇದೆ, ಅಲ್ಲಿ ಕ್ಲೀನ್ ಮಾಡೋಕ್ಕೆಲ್ಲ ಹೋಗಬೇಕಾದ್ರೆ ಲಾನ್ ತುಳಿಬಾರ್ದಲ್ವ, ಸೊ ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಪಾತ್ವೆ ಮಾಡ್ಕೊಂಡಿದ್ದೀವಿ.
ಸೊ ಗಾರ್ಡನಿಂಗ್ ಆ್ಯಂಡ್ ಲಾನ್ ಆಲ್ಮೋಸ್ಟ್ ಆಯಿತು. ಗಿಡಗಳೆಲ್ಲ ತೊಗೊಂಡು ಬಂದಿದ್ದೆಲ್ಲ ಹಾಕಿ ಆಯಿತು. ಇನ್ನೊಂದು ಎರಡು ಮೂರು ಗಿಡಕ್ಕಾಗುವಷ್ಟು ಸ್ಪೇಸ್ ಹಾಗೆ ಇದೆ. ಸೊ ಅದಕ್ಕೆ ಮಾತ್ರ ನಾವು ಎಲ್ಲಾದರೂ ಹೋಗಿ ಗಿಡ ತೊಗೊಂಡು ಬಂದು ಹಾಕಬೇಕು. ಆ್ಯಂಡ್ ಗಿಡಗಳು ಎಲ್ಲಿ ಹಾಕಿದ್ದೀವಿ ಅಲ್ಲೆಲ್ಲ ಫುಲ್ ಪೆಬಲ್ಸ್ ತುಂಬಿಸ್ಬಿಡೋಣ, ಸೊ ದಟ್ ನೀಟಾಗಿರುತ್ತೆ. ಅದು ಇದು ಬೆಳ್ಕೊಳ್ಳಲ್ಲ, ವೀಡ್ ಪ್ಲ್ಯಾಂಟ್ಸ್ ಏನು ಬೆಳ್ಕೊಳ್ಳುತ್ತೆ ಕಳೆ ಅಂತ ಏನು ಹೇಳ್ತಾರೆ ಅದೆಲ್ಲ ಬೆಳೆಯಲ್ಲ ಅಂತ ಹೇಳಿ ಅಲ್ಲಿ ಫುಲ್ಲು ಡಸ್ಟ್ ಹಾಕಿ ಅದ್ರ ಮೇಲೆ ಪೆಬಲ್ಸ್ ಹಾಕಿಬಿಡ್ತಾರೆ. ಸೊ ಅಲ್ಲಿಗೆ ಗಾರ್ಡನ್ ಫುಲ್ ಕಂಪ್ಲೀಟ್ ಆಗೋಗುತ್ತೆ. ಇವತ್ತು ಪೆಪಲ್ಸ್ ಕಮ್ಮಿನೇ ತೊಗೊಂಡು ಬಂದಿದ್ರು, ಒಂದು ಸೈಡಿಗೆ ಮಾತ್ರ ಆಯಿತು. ಸೊ ನಾಳೆ ಮತ್ತು ಅಥವಾ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದಾಗ ಕಂಪ್ಲೀಟ್ಲಿ ಪೆಪಲ್ಸ್ ಹಾಕಿ ಕವರ್ ಮಾಡ್ತಾರೆ. ಸೊ ಅಲ್ಲಿಗೆ ಗಾರ್ಡನ್ ಕಂಪ್ಲೀಟ್ಲಿ ಆಯಿತು. ಸೊ ಹೀಗಿತ್ತು ನಮ್ಮ 2 ಡೇಸ್ ಆಫ್ ಗಾರ್ಡನಿಂಗ್. ಹೇಗೆ ಹೋಯಿತು 2 ದಿನ ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ವಾವ್, ನೋಡಿ ನಮ್ಮ ಗಾರ್ಡನ್ದು ನೈಟ್ ವ್ಯೂ ತುಂಬಾ ಬ್ಯೂಟಿಫುಲ್ ಅನಿಸ್ತಾ ಇದೆ. ನಿಮಗೆಲ್ಲ ಹೇಗೆ ಅನಿಸ್ತದೆ ಬ್ಲಾಗ್? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ ನನ್ನ ಬ್ಲಾಗ್ ಅಂತ. ಓಕೆ ದೆನ್, ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.